ಹಲೋ ಗೆಳೆಯರೆ ನಿಮಗೆಲ್ಲ ನಮ್ಮ ಜನರಲ್ ಇನ್ಫೋ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಡ್ರೈ ಫ್ರೂಟ್ಸ್ಗಳ ಬಗ್ಗೆ ತಿಳಿಯೋಣ ಹಲವಾರು ವಿಧದಲ್ಲಿ ವಿಧಗಳ ಡ್ರೈ ಫ್ರೂಟ್ಸ್ಗಳಿವೆ ಸ್ನೇಹಿತರೆ ಅದರಲ್ಲಿ ಕೆಲವೊಂದು ತುಂಬ ಮೋಸ್ಟ್ ಪಾಪ್ಯುಲರ್ ಅಂತಂದರೆ ಬಾದಾಮಿ ಗೋಡಂಬಿ ಖರ್ಜೂರ ಪಿಸ್ತಾ ಒಣದ್ರಾಕ್ಷಿ ಆಕ್ರೋಟಾ ಆರ್ ವಾಲ್ನಟ್ಸ್ ಎಟ್ಸೆಟ್ರಾ ಎಟ್ಸೆಟ್ರಾ ಸೊ ಮೊದಲನೇದಾಗಿ ಬಾದಾಮಿ ಬಗ್ಗೆ ತಿಳಿಬೇಕು ಅಂದರೆ ಇದೊಂದು ರೀತಿ ಮೋಸ್ಟ್ ಪಾಪ್ಯುಲರ್ ಡ್ರೈ ಫ್ರೂಟ್ ಆಗಿದೆ ಆಲ್ಮೋಸ್ಟ್ ಎಲ್ಲರೂ ಕನ್ಸ್ಯೂಮ್ ಮಾಡುವಂಥದ್ದಾಗಿದೆ ಇದು ಇದು ಏನೇನು ಮಾಡುತ್ತೆ ಅಂತಂದರೆ ನಿಮಗೆ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಮತ್ತು ಹೃದಯಕ್ಕೆ ಬಹಳನೇ ಒಳ್ಳೆಯದು ಸ್ನೇಹಿತರೆ ಮತ್ತು ವೆಯ್ಟ್ ಲಾಸ್ ಮಾಡಲು ಇದನ್ನು ತುಂಬ ಜನ ಬಳಸ್ತಾರೆ ಅದು ತುಂಬಾ ಅದಕ್ಕೆ ತುಂಬ ಹೆಲ್ಪ್ಫುಲ್ಲಾಗಿದೆ ಸಹ ಇದು ಇದರಲ್ಲಿ ಹೈ ಡಯಟ್ರಿ ಫೈಬರ್ಸು ಪ್ರೋಟೀನ್ಸು ಮತ್ತು ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಒಳ್ಳೆಯ ಫ್ಯಾಟ್ ಇದರಲ್ಲಿ ಅಧಿಕ ಪ್ರಮಾಣದಲ್ಲಿ ಇದೆ ಮತ್ತು ಎರಡನೇದಾಗಿದೆ ಸ್ನೇಹಿತರೆ ವಾಲ್ನಟ್ಸ್ ಬಗ್ಗೆ ತಿಳಿಯೋದಾದರೆ ಇದ್ರ ಬಗ್ಗೆ ನೋಡೋದಾದರೆ ಇದರಲ್ಲಿ ಇದನ್ನು ಆ್ಯಕ್ಚುಲಿ ನಾವು ಒಂದು ರೀತಿ ಬ್ರೈನ್ ಫುಡ್ ಅಂತ ಕರೀತಾರೆ ಇದನ್ನು ವಾಲ್ನಟ್ಸ್ನ ಒಂದು ರೀತಿಯಲ್ಲಿ ಇದು ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ಒಳ್ಳೆಯ ಅಂಶಗಳ ಪವರ್ ಹೌಸ್ ಕೂಡ ಹೌದು ಸ್ನೇಹಿತರೆ ಸೊ ಅಂಥ ಒಂದು ಒಳ್ಳೆಯ ಡ್ರೈ ಫ್ರೂಟ್ ಇದು ಸೊ ವಾಲ್ನಟ್ನಲ್ಲಿ ನ್ಯೂರೋ ಪ್ರೊಟೆಕ್ಟಿವ್ ಕಾಂಪೌಂಡ್ಸ್ಗಳಾದ ವಿಟಮಿನ್ ಇ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ತುಂಬ ಜಾಸ್ತಿ ಇದ್ದು ಇವುಗಳು ನಮ್ಮ ದೇಹದ ನಮಗೆ ಇರುವಂಥ ಸ್ಟ್ರೆಸ್ ಲೆವೆಲ್ನ ಕಮ್ಮಿ ಮಾಡೋದರಲ್ಲಿ ಮತ್ತು ನಮ್ಮ ಮನಸ್ಸಿನ ಶಾಂತಿನ ಕಾಪಾಡೋದ್ರಲ್ಲಿ ಅಂದರೆ ಕಾಮಾಗಿರೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಸ್ನೇಹಿತರೆ ಮತ್ತು ಇದು ನಮ್ಮ ದೇಹಕ್ಕೆ ಹಾನಿಕರ ಆಗಿರುವಂಥ ಫ್ರೀ ರೆಡಿಕಲ್ಸನ್ನು ನಾಶ ಮಾಡುತ್ತೆ ಇದನ್ನು ಕನ್ಸ್ಯೂಮ್ ಮಾಡೋದರಿಂದ ಫ್ರೀ ರೆಡಿಕಲ್ಸ್ನ ಡೆಸ್ಟ್ರಾಯ್ ಮಾಡಿ ಮಾಡುತ್ತೆ ಮತ್ತು ಇದು ಕ್ಯಾನ್ಸರ್ ವಿರುದ್ಧವೂ ಸಹ ಹೋರಾಡುತ್ತೆ ಸ್ನೇಹಿತರೆ ಸೊ ನೋಡಿದ್ರಲ್ಲ ಎಷ್ಟೊಂದು ಡಿಫ್ರೆಂಟ್ ಎಷ್ಟೊಂದು ಬೆನಿಫಿಟ್ಸ್ ಇದೆ ನಮಗೆ ಈ ವಾಲ್ನಟ್ಸ್ ಸೇವನೆ ಮಾಡೋದ್ರಿಂದ ಸೊ ಮತ್ತು ಮೂರನೇದಾಗಿ ತಿಳ್ಕೊಳ್ಳೋದಾದರೆ ಸ್ನೇಹಿತರೆ ಖರ್ಜೂರದ ಬಗ್ಗೆ ನಾನಿಲ್ಲಿ ಹೇಳಲೇಬೇಕು ಸೊ ಇದರಲ್ಲಿ ಏನಂತಂದರೆ ಸ್ನೇಹಿತರೆ ಕಬ್ಬಿಣದ ಅಂಶ ಸಿಕ್ಕಾಪಟ್ಟೆ ಇದೆ ಇದರಲ್ಲಿ ಮತ್ತು ಅನಿಮಿಯ ರೋಗಿಗಳಿಗೆ ತುಂಬಾ ಇದು ಬೇಕಾಗಿರುವಂಥ ಸೇವನೆ ಮಾಡಲೇಬೇಕಾಗಿರೋಂಥ ಒಂದು ಡ್ರೈ ಫ್ರೂಟ್ ಸ್ನೇಹಿತರೆ ಇದು ನಮ್ಮ ದೇಹದಲ್ಲಿರುವಂಥ ಎನರ್ಜಿ ಲೆವೆಲ್ನ ಜಾಸ್ತಿ ಮಾಡುತ್ತೆ ಡೈಜೆಷನ್ ಚೆನ್ನಾಗೆ ನೋಡ್ಕೊಳ್ಳುತ್ತೆ ಹೀಗೆ ಇದ್ರದ್ದು ಸಹ ಬಹಳ ಇನ್ನೂ ಹತ್ತು ಹಲವು ಬೆನಿಫಿಟ್ಸ್ಗಳಿದೆ ಅದನ್ನು ಒಂದು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಒಂದೊಂದೇ ಡ್ರೈ ಫ್ರೂಟ್ಸ್ ಬಗ್ಗೆ ಇರುವಂಥ ಬೆನಿಫಿಟ್ಸ್ನ ನಾನು ನಿಮಗೆ ತಿಳಿಸ್ತೇನೆ ಈಗ ಕಾಮನ್ನಾಗಿ ಹೇಳಬೇಕು ಅಂದರೆ ಸ್ನೇಹಿತರೆ ಡ್ರೈ ಫ್ರೂಟ್ಸ್ ಸೇವಿಸೋದ್ರಿಂದ ಓವರ್ ಆಲ್ ಆಗಿ ನಮ್ಮ ದೇಹಕ್ಕೆ ತುಂಬ ಬೇರೆ ಬೇರೆ ಥರ ಬೆನಿಫಿಟ್ಸ್ ಇದೆ ಅದರಲ್ಲಿ ಆಗಿರುವಂಥ ಬೆನಿಫಿಟ್ಸನ್ನ ನಾವು ನೋಡೋದಾದರೆ ನಮ್ಮ ಕಾನ್ಸ್ಟಿಪೇಷನ್ ಮಲಬದ್ಧತೆ ಏನು ಪ್ರಾಬ್ಲಮ್ ಇರುತ್ತೆ ಅದನ್ನು ಕಮ್ಮಿ ಮಾಡುತ್ತೆ ಸ್ನೇಹಿತರೆ ಡ್ರೈ ಫ್ರೂಟ್ಸ್ನ ರೆಗ್ಯುಲರ್ ಆಗಿ ರೆಗ್ಯು ರೆಗ್ಯುಲರ್ ಆಗಿ ನಾವು ಸೇವನೆ ಮಾಡೋದ್ರಿಂದ ಸಾರಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗೇ ಆಗುತ್ತೆ ಡಯಟ್ ಮಾಡೋದಕ್ಕೆ ಸಹ ಡಯ ಈ ಡ್ರೈ ಫ್ರೂಟ್ಸ್ನ ನಾವು ಬಳಸ್ಬೋದಾಗಿದೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ದೇಹಕ್ಕೆ ಬೇಕಾಗಿರುವಂಥ ಪೊಟ್ಯಾಷಿಯಮ್ಮು ಫೋಲಿಕ್ ಆ್ಯಸಿಡ್ಸು ಐರನ್ನು ಇನ್ನಿತರ ಮಿನರಲ್ಸ್ ಹೇರಳ ಪ್ರಮಾಣದಲ್ಲಿ ಡ್ಯಾ ಡ್ರೈ ಫ್ರೂಟ್ಸ್ನಲ್ಲಿ ಇದೆ ಸ್ನೇಹಿತರೆ ಮತ್ತು ಈ ಡ್ರೈ ಫ್ರೂಟ್ಸ್ನ ನಾವು ರೆಗ್ಯುಲರಾಗಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಲೆವೆಲನ್ನು ಕಮ್ಮಿ ಮಾಡುತ್ತಿದ್ದು ಮತ್ತು ನಮ್ಮ ದೇಹದ ಹಲವು ಅಂಗಗಳ ಆರೋಗ್ಯನ ಇದು ಕಾಪಾಡುತ್ತೆ ಸ್ನೇಹಿತರೆ ಸೊ ಹೀಗೆ ಇದ್ರದ್ದು ನಾನು ಬೆನಿಫಿಟ್ಸ್ನ ಹೇಳ್ತಾ ಹೋದರೆ ಸಾಲದೇ ಇಲ್ಲ ಟೈಮು ಅಷ್ಟು ಡಿಫ್ರೆಂಟ್ 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 ಬೆನಿಫಿಟ್ಸ್ ಇದೆ ಸ್ನೇಹಿತರೆ ಹೀಗಾಗಿ ಈ ನಾವು ಇನ್ನು ಮುಂದಕ್ಕೆ ಜಂಕ್ ಫುಡ್ಸ್ಗೆ ಗುಡ್ ಬೈ ಹೇಳಿ ಆದಷ್ಟು ಡ್ರೈ ಫ್ರೂಟ್ಸ್ಗೆ ಹಾಯ್ ಹೇಳೋಣ ಸೋ ಇದೇ ರೀತಿ ಇನ್ನೂ ಹತ್ತು ಹಲವ ಹಲವು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಇದನ್ನು ಸ್ನೇಹಿತರು ಮತ್ತು ಹಿತೈಷಿಗಳೊಂದಿಗೆ ಸೋ ದಟ್ ಅವ್ರಿಗೂ ಈ ಒಂದು ಚಾನಲ್ನ ಅಥವಾ ಈ ಒಂದು ವಿಡಿಯೋಗಳ ಮೂಲಕ ಅವ್ರಿಗೂ ಒಂದು ಪ್ರಯೋಜನ ಸಿಗಲಿ ಇದ್ರ ಬೆನಿಫಿಟ್ ಅವ್ರಿಗೂ ಸಿಗಲಿ ಅಂತ ಹೇಳ್ತಾ ಇಷ್ಟೊತ್ತು ನೀವೆಲ್ಲ ಈ ಒಂದು ವಿಡಿಯೋನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್